ನಮಸ್ಕಾರ. ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯ ಮಾರ್ಚ್ 7, 2008 ಸಂಚಿಕೆಯಲ್ಲಿನ ನನ್ನ ಲೇಖನದ ಶೀರ್ಷಿಕೆ ಸ್ವತಂತ್ರರು ನಿರಂಕುಶ ಮತಿಗಳು. ಈಗ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಇತಿಹಾಸದಲ್ಲಿ ದಾಖಲಾದ ಅತಿದೊಡ್ಡ ಅಮಾನುಷ ಕೃತ್ಯಗಳಲ್ಲಿ ಹಾಲೋಕಾಸ್ಟ್ ಅಂದರೆ ನರಮೇಧ ಒಂದು. ದೇಶ ದೇಶಗಳ ನಡುವೆ ಯುದ್ಧಗಳಾಗಿವೆ. ಕ್ರೈಸ್ತ ಮತ್ತು ಮುಸಲ್ಮಾನ ಮತೀಯರ ನಡುವೆ ಜೆರುಸಲಂ ವಶಪಡಿಸಿಕೊಳ್ಳೋದಕ್ಕೆ 2 ಶತಮಾನಗಳ ಕಾಲ ನಿರಂತರ ಕ್ರುಸೇಡ್ ಕದನಗಳಾಗಿವೆ. ಲಕ್ಷ ಲಕ್ಷ ಜನ ನೆಪೋಲಿಯನ್ನ ಕಾಲದಲ್ಲಿ ಯುದ್ಧದಿಂದ ಸತ್ತಿದ್ದಾರೆ. ಆದರೆ ಒಂದು ಮತಕ್ಕೆ ಸೇರಿದ ಇಡೀ ಜನಾಂಗವನ್ನ ತೊಡೆದುಹಾಕಲು ಇಷ್ಟು ವ್ಯವಸ್ಥಿತವಾಗಿ ಕ್ರೂರವಾಗಿ ಈ ಮಟ್ಟದಲ್ಲಿ ಯಾರು ತೊಡಕೊಂಡಿರಲಿಲ್ಲ. ಜರ್ಮನಿಯ ಹಿಟ್ಲರ್ ತನ್ನ ಸೈನ್ಯ ನುಗ್ಗಿದ ಯುರೋಪಿನ ಪ್ರತಿ ದೇಶದಲ್ಲಿ ಯಹೂದಿಗಳನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಲ್ಲಿಟ್ಟು ಹೆಣ್ಣು ಗಂಡು ಹಿರಿಯ ಕಿರಿಯರೆನ್ನದೆ ಎಲ್ಲರನ್ನೂ ಕೋಣೆಗಳಲ್ಲಿ ಬೆತ್ತಲೆ ಕೂಡಿ ಹಾಕಿ ವಿಷಾನಿಲ ಬಿಟ್ಟು ಕೊಂದ. ಅವನ ಸೇನಾಧಿಕಾರಿಗಳು ಇದನ್ನು ಬಹಳ ವ್ಯವಸ್ಥಿತವಾಗಿ ತಾವು ಹೋದಲ್ಲೆಲ್ಲ ಮಾಡಿದರು. ಕೇವಲ 4-5 ವರ್ಷಗಳಲ್ಲಿ ಜರ್ಮನಿ, ಆಸ್ಟ್ರಿಯಾ, ಪೋಲೆಂಡ್, ಲ್ಯಾಟ್ವಿಯಾ, ಲಿಥುವೇನಿಯಾ, ಜೆಕೊಸ್ಲೋವಾಕಿಯಾ, ಗ್ರೀಸ್, ಹಾಲೆಂಡ್, ರೊಮಾನಿಯಾ, ಫ್ರಾನ್ಸ್ ಸೇರಿದಂತೆ ಯುರೋಪಿನಾದ್ಯಂತ ಸುಮಾರು 50-60 ಲಕ್ಷ ಯಹೂದಿಗಳನ್ನು ಮಾರಣ ಹೋಮ ಮಾಡಿದ್ರು. 1991ರಲ್ಲಿ ರಾಡ್ನಿ ಕಿಂಗ್ ಅನ್ನೋ ಕರಿಯನೊಬ್ಬ ಅಮೆರಿಕದ 2ನೇ ಅತಿದೊಡ್ಡ ನಗರವಾದ ಲಾಸ್ ಏಂಜಲೀಸ್ ನಲ್ಲಿ ಮಿತಿಗಿಂತ ವೇಗವಾಗಿ ಕಾರನ್ನು ಓಡಿಸಿಕೊಂಡು ಹೋಗ್ತಾ ಇದ್ದಾಗ ಪೊಲೀಸರಿಗೆ ಸಿಕ್ಕಿಬಿಡ್ತಾನೆ. ಪೊಲೀಸರು ಅವನನ್ನು ಅರೆಸ್ಟ್ ಮಾಡಲು ಹೋದ್ರೆ ಅದನ್ನು ಅವನು ದೈಹಿಕವಾಗಿ ಪ್ರತಿಭಟಿಸ್ತಾನೆ. ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. 1-2 ನಿಮಿಷಗಳಲ್ಲಿ 4 ಬಿಳಿಯ ಪೊಲೀಸ್ ಆಫೀಸರ್ಗಳು ರಾಡ್ನಿಯನ್ನು ಹಿಡಿದುಕೊಂಡು ಕೈಯಿಂದ ಬೆತ್ತದಿಂದ ಬಡಿಯಲು ಆರಂಭಿಸಿಬಿಡ್ತಾರೆ. ನೆಲಕ್ಕೆ ಬಿದ್ದವನನ್ನು ಕಾಲಿನಿಂದ ಒದ್ದಿದ್ದಾರೆ. ಇದೆಲ್ಲ ಆಗುವಾಗ ಇತರ 4-5 ಪೊಲೀಸ್ ಆಫೀಸರ್ಗಳು ಸುಮ್ಮನೆ ನೋಡ್ತಾ ನಿಂತಿರ್ತಾರೆ. ಬಿಳಿಯ ಪೊಲೀಸರು ಒಬ್ಬ ಕರಿಯನನ್ನ ಹೀಗೆ ಹಿಗ್ಗಾ ಮುಗ್ಗಾ ಚುಚ್ಚುತ್ತಿರೋದು ಆ ಮಧ್ಯರಾತ್ರಿಯಲ್ಲೂ ಎಷ್ಟೊಂದು ಗಲಾಟೆ ಸೃಷ್ಟಿಸುತ್ತೆ ಅಂದ್ರೆ ಅದು ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನವರನ್ನೆಲ್ಲ ಅಬ್ಬಿಸ್ಬಿಡುತ್ತೆ. ಹಾಗೆ ಎದ್ದು ಹೊರಗೆ ನೋಡಿದ ಒಬ್ಬಾತ ತಕ್ಷಣ ಹೋಗಿ ತನ್ನ ವಿಡಿಯೋ ಕ್ಯಾಮ್ರಾ ತಂದು ತನ್ನ ಅಪಾರ್ಟ್ಮೆಂಟ್ ಕಿಟಕಿಯಿಂದ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾನೆ. ನಂತರ ಆತ ಆ ವಿಡಿಯೋವನ್ನ ಸ್ಥಳೀಯ ಟಿವಿ ಸ್ಟೇಷನ್ ಒಂದಕ್ಕೆ ತಲುಪಿಸ್ತಾನೆ. ಅಮೆರಿಕದಾದ್ಯಂತ ಇದು ಕರಿಯರ ಮೇಲೆ ಬಿಳಿಯರ ಜನಾಂಗೀಯ ದ್ವೇಷ ಮತ್ತು ದೌರ್ಜನ್ಯ ಅಂತ ಭಾರಿ ಸುದ್ದಿ ಆಗುತ್ತೆ. ಇದರಿಂದಾಗಿ ಲಾಸ್ ಏಂಜಲೀಸ್ ನ ಜಿಲ್ಲಾ ಕಾನೂನು ಇಲಾಖೆ ಆ ಬಿಳಿಯ ಪೊಲೀಸರ ಮೇಲೆ ಕೇಸ್ ಹಾಕುತ್ತೆ. ಲಾಸ್ ಏಂಜಲೀಸ್ ನ ಕಪ್ಪು ಜನಾಂಗದವರಲ್ಲಿ ನಿರುದ್ಯೋಗ, ಬಡತನ, ಗ್ಯಾಂಗ್ ಹಿಂಸಾಚಾರಗಳು ಮತ್ತು ಬಿಳಿಯ, ಕರಿಯ, ಲ್ಯಾಟಿನ್, ಏಷ್ಯನ್ ಮೂಲದ ಜನರ ನಡುವೆ ರೇಸಿಸಂ ಹೆಚ್ಚಿಗೆ ಇದ್ದ ಸಮಯ ಅದು. ಇಂತಹ ಸಮಯದಲ್ಲಿ ಕೋರ್ಟ್ ಆ ಕೇಸ್ನಲ್ಲಿ ಪೊಲೀಸರದೇನು ತಪ್ಪಿಲ್ಲ ಅಂತ ತೀರ್ಪು ಕೊಟ್ಬಿಡುತ್ತೆ. ಹಾಗೆ ತೀರ್ಪು ಕೊಟ್ಟ ಜೂರಿ ಮಂಡಳಿಯ 12 ಜನರಲ್ಲಿ 10 ಜನ ಬಿಳಿಯರು, ಒಬ್ಬ ಲ್ಯಾಟಿನ್ ಮೂಲದವ, ಮತ್ತೊಬ್ಬ ಏಷ್ಯನ್, ಒಬ್ಬನೂ ಕರಿಯಿರಲಿಲ್ಲ. ಇದೆಲ್ಲವನ್ನೂ ಗಮನಿಸಿದ ಕಪ್ಪು ಜನರು ರೊಚ್ಚಿಗೆದ್ದು ಬಿಡ್ತಾರೆ. 1992ರ ಏಪ್ರಿಲ್ 29 ಅದು 3 ಗಂಟೆಗೆ ತೀರ್ಪು ಬಂದಿತ್ತು. ಸಾಯಂಕಾಲಕ್ಕೆಲ್ಲ ಇಡೀ ನಗರದಲ್ಲಿ ಗಲಭೆ, ದೊಂಬಿ, ಹಿಂಸಾಚಾರ ಶುರುವಾಗ್ಬಿಡುತ್ತೆ. ಕರಿಯರ ಹಿಂಸೆಗೆ ಪ್ರತಿಯಾಗಿ ಇನ್ನಿತರರು ಸಶಸ್ತ್ರ ಪ್ರತಿರೋಧ ಆರಂಭಿಸಿಬಿಡ್ತಾರೆ. ಮಾರನೇ ದಿನದಿಂದಲೇ ಕರ್ಫ್ಯೂ ಜಾರಿ ಮಾಡಲಾಗುತ್ತೆ. 6 ದಿನಗಳ ನಂತರ ಪರಿಸ್ಥಿತಿ ತಹಬಂದಿ ಬರುತ್ತೆ. ಅಷ್ಟರಲ್ಲಿ 53 ಜನ ಹಿಂಸಾಚಾರಕ್ಕೆ ಬಲಿಯಾಗಿರ್ತಾರೆ. ಇದಾದ ನಂತರವೂ ಪರಿಸ್ಥಿತಿ ಹೇಳ್ಕೊಳ್ಳೋ ಅಷ್ಟು ಸುಧಾರಿಸೋದಿಲ್ಲ. ಕೇವಲ 4 ಲಕ್ಷ ಜನಸಂಖ್ಯೆಯ ಲಾಂಗ್ ಬೀಚ್ ನಗರದ ಕರಿಯ, ಲ್ಯಾಟಿನ್, ಏಷ್ಯನ್ ಮಧ್ಯದ ಗ್ಯಾಂಗ್ ವಾರ್ಗಳಿಗೆ ಒಂದೇ ತಿಂಗಳಿನಲ್ಲಿ 120 ಜನ ಬಲಿಯಾಗ್ತಾರೆ. ಮುಂದೆ ಹಲವಾರು ವರ್ಷಗಳ ಕಾಲ ಈ ಜನಾಂಗೀಯ ದ್ವೇಷ ಈ ಲಾಸ್ ಏಂಜಲೀಸ್ ನಗರದ ಸುತ್ತಮುತ್ತ ಮುಂದುವರಿಯುತ್ತೆ. ಈ ಹಿಂಸಾಚಾರ ಆದ 2 ವರ್ಷಗಳ ನಂತರ ಎರಿನ್ ಗ್ರುವೆಲ್ ಎಂಬ 25 ವರ್ಷದ ಯುವತಿ ಲಾಂಗ್ ಬೀಚ್ ನ ಹೈಸ್ಕೂಲ್ ಒಂದಕ್ಕೆ ಅಧ್ಯಾಪಕಿಯಾಗಿ ಬರ್ತಾರೆ. ಶಾಲೆಯ ಆಡಳಿತ ವರ್ಗ ಅನ್ಟೀಚಬಲ್ ಅಂತ ತೀರ್ಮಾನಿಸಿಬಿಟ್ಟಿದ್ದ ತರಗತಿಯೊಂದರ ಉಸ್ತುವಾರಿಯನ್ನ ಆಕೆಗೆ ಕೊಡಲಾಗುತ್ತೆ. ಆ ತರಗತಿಯ 15-16 ವರ್ಷದ ಹುಡುಗ ಹುಡುಗಿಯರೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ಹಿಂಸಾಚಾರ ಕಂಡಿದ್ದವರು, ಅನುಭವಿಸಿದ್ದವರು. ಕೆಲವರಂತೂ ತಮ್ಮ ಮನೆಯವರನ್ನೇ ಗ್ಯಾಂಗ್ ಹಿಂಸಾಚಾರದಲ್ಲಿ ಕಳೆದುಕೊಂಡಿದ್ದವರು. ಬಹಳಷ್ಟು ವಿದ್ಯಾರ್ಥಿಗಳು ಇಡೀ ಸಮಾಜದ ಬಗ್ಗೆ ನಂಬಿಕೆ ಮತ್ತು ವಿಶ್ವಾಸವನ್ನು ಕಳೆದುಕೊಂಡು ತಮ್ಮ ಬಣ್ಣದ, ತಮ್ಮ ಜನಾಂಗದ ಗ್ಯಾಂಗ್ಗಳಲ್ಲಿ ಗುರುತಿಸಿಕೊಂಡು ಏನೋ ಒಂದು ನೆಮ್ಮದಿ ಕಾಣ್ತಿದ್ದವು. ಬಿಳಿಯರಿಗೆ ಎಲ್ಲವೂ ಸುಲಭ ಅಂತ ಭಾವಿಸಿದ್ದ ಅವರು ತಮ್ಮ ಗುಂಪುಗಳ ನಡುವೆ ತರಗತಿಯಲ್ಲಿ ಅಕ್ಷರಶಃ ಗಡಿ ನಿರ್ಮಿಸಿಕೊಂಡಿದ್ದವು. ಒಂದಷ್ಟು ವಿದ್ಯಾರ್ಥಿಗಳು ಬಾಲಾಪರಾಧಿಗಳ ಜೈಲಿನಲ್ಲಿ ಇದ್ದು ಬಂದವರು. ಅಂತಹ ತರಗತಿಗೆ ಆದರ್ಶಗಳ ಕನಸು ಹೊತ್ತ ಬಿಳಿಯ ಯುವತಿ ಎರಿನ್ ಗ್ರುವೆಲ್ ಅಧ್ಯಾಪಕಿಯಾಗಿ ಬರ್ತಾರೆ. ಸ್ವಲ್ಪವೂ ಸಹಕಾರ ಕೊಡದ ವಿದ್ಯಾರ್ಥಿಗಳ ಜೊತೆ ಎರಿನ್ ಬಹಳ ಕಷ್ಟದಿಂದ ಆದರೆ ಆಶಾವಾದದಿಂದ ಏರ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳು ಆಕೆಯಲ್ಲಿ ವಿಶ್ವಾಸ ತೋರೋದಿಲ್ಲ. ಒಂದಲ್ಲ ಒಂದ್ ತರಲೆ ಮಾಡ್ತಾ ಎರಿನ್ ಲ ತಾಳ್ಮೆಯನ್ನ ಪರೀಕ್ಷಿಸ್ತಾ ಹೋಗ್ತಾರೆ. ಒಮ್ಮೆ ಆಕೆ ಪಾಠ ಮಾಡ್ತಿದ್ದಾಗ ಇಡೀ ತರಗತಿ ಮುಸಮುಸನೆ ಅಪಹಾಸ್ಯದ ನಗು ನಗಲು ಆರಂಭಿಸಿಬಿಡುತ್ತೆ. ಎರಿನ್ ಏನಂತ ಗಮನಿಸಿದ್ರೆ ತರಗತಿಯಲ್ಲಿನ ಒಬ್ಬ ಕಪ್ಪು ಹುಡುಗ ಕೈಯಲ್ಲಿ ಒಂದು ಹಾಳೆ ಹಿಡಿದುಕೊಂಡು ತಲೆ ಬಗ್ಗಿಸಿಕೊಂಡು ಬಿಕ್ತಾ ಇರೋದು ಕಾಣಿಸುತ್ತೆ. ಎರಿನ್ ಆ ಹಾಳೆ ತಗೊಂಡು ನೋಡ್ತಾಳೆ. ಅದು ಆ ಹುಡುಗನನ್ನು ಅಪಹಾಸ್ಯ ಮಾಡಿ ಸಹಪಾಠಿಯೊಬ್ಬ ಬರೆದಿದ್ದ ವ್ಯಂಗ್ಯ ಚಿತ್ರ.
ಅದರಲ್ಲಿ ಆ ಕಪ್ಪು ಹುಡುಗನ ದಪ್ಪ ತುಟಿಗಳನ್ನ ಎತ್ತಿ ತೋರಿಸಲಾಗಿರುತ್ತೆ. ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಹಿಟ್ಲರ್ನ ನಾಜಿಗಳು ಯಹೂದಿಗಳನ್ನು ಮತ್ತು ಕರಿಯರನ್ನು ತುಂಬಾ ಕೀಳು ಜನಾಂಗದವರು ಎಂಬಂತೆ ತಮ್ಮ ಪ್ರಚಾರ ಸಾಮಗ್ರಿಗಳಲ್ಲಿ ಸಾಕ್ತಾ ಇದ್ದರು. ಅವುಗಳಲ್ಲಿ ಯಹೂದಿಗಳನ್ನು ದಪ್ಪ ಇಲಿ ರೂಪದ ಮೂಗನ್ನು ಹೊಂದಿರುವವರು ಅನ್ನುವಂತೆ ವ್ಯಂಗ್ಯಚಿತ್ರಗಳ ಮೂಲಕ ಚಿತ್ರಿಸುತ್ತಿದ್ದರು. ಕರಿಯರನ್ನ ಅವರಲ್ಲಿ ಎದ್ದು ಕಾಣುವ ದಪ್ಪ ತುಟಿಗಳ ಮೂಲಕ ಚಿತ್ರಿಸುತ್ತಿದ್ದರು. ತನ್ನ ತರಗತಿಯ ವಿದ್ಯಾರ್ಥಿಯೊಬ್ಬ ಇನ್ನೊಬ್ಬನನ್ನು ಇದೇ ತರಹ ಚಿತ್ರಿಸಿರುವುದನ್ನು ನೋಡಿದ ಎರಿನ್ ಇತಿಹಾಸದ ಅತಿದೊಡ್ಡ ಗ್ಯಾಂಗ್ ಆದ ದೇಶ ದೇಶಗಳನ್ನೇ ಹತೋಟಿಗೆ ತಗೊಂಡು ಒಂದೀ ಜನಾಂಗವನ್ನ ನಿರ್ನಾಮ ಮಾಡುವ ಪೈಶಾಚಿಕ ಕೃತ್ಯ ಹೊಲಕಾಸ್ಟ್ಗೆ ಕಾರಣವಾದ ನಾಟ್ಸಿಗಳು ಹೀಗೆಯೇ ಚಿತ್ರಿಸುತ್ತಿದ್ರು ಅಂತ ಹೇಳ್ತಾಳೆ. ಹಾಗೆ ಹೇಳ್ತಾ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹಾಲೋಕಾಸ್ಟ್ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾಳೆ. ಒಬ್ಬನೇ ಒಬ್ಬ ಕೈ ಎತ್ತಾನೆ. ಅಲ್ಲಿಂದ ಮುಂದಿನ ದಿನಗಳಲ್ಲಿ ಗುರು ಶಿಷ್ಯರ ಸಂಬಂಧವೇ ಬದಲಾಗ್ಬಿಡುತ್ತೆ. ಮಾರಣ ಹೋಮದ ಬಗ್ಗೆ ಹೇಳ್ತಾ ತರಗತಿಯಲ್ಲಿನ ಹುಡುಗ ಹುಡುಗಿಯರಿಗೆ ಪ್ರಸ್ತುತವಾದ ಜನಾಂಗೀಯ ದ್ವೇಷ ಅಂದ್ರೆ ರೇಸಿಸಂ, ಗ್ಯಾಂಗ್ ವಾರ್, ಡ್ರಗ್ಸ್, ಅವರ ನೆರೆಹೊರೆಯ ಸಮಾಜದಲ್ಲಿ ಕರಿಯನಾಗಿರುವುದರ ಕಷ್ಟ, ಲ್ಯಾಟಿನ್ ಆಗಿರುವುದರ ಕಷ್ಟ, ಏಷ್ಯನ್ ಆಗಿರುವುದರ ಕಷ್ಟ, ಬಡತನದ ಕಷ್ಟ ಮುಂತಾದ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಚರ್ಚಿಸಲು ಆರಂಭಿಸ್ತಾಳೆ. ಇಡೀ ತರಗತಿಯನ್ನ ತನ್ನ ದುಡ್ಡಿನಲ್ಲಿ ಹಾಲೋಕಾಸ್ಟ್ ಮೇಲಿನ ಮ್ಯೂಸಿಯಂಗಳಿಗೆ ಶಿಂಡ್ಲರ್ಸ್ ಲಿಸ್ಟ್ ಸಿನಿಮಾಗೆ ಕರ್ಕೊಂಡು ಹೋಗ್ತಾಳೆ. ಅದಕ್ಕಾಗಿ ದುಡ್ಡು ಹೊಂದಿಸಲು ಬೇರೆ ಬೇರೆ ಕಡೆ ಎರಡನೇ ನೌಕೆ ಮಾಡ್ತಾಳೆ. ಇವಳ ಈ ಆದರ್ಶವನ್ನ ಮೊದಲೆಲ್ಲ ಬೆಂಬಲಿಸಿ ಸಹಾನುಭೂತಿ ತೋರಿಸುತ್ತಿದ್ದ ಗಂಡ ಕೊನೆಗೆ ಅವಳನ್ನ ವಿಚ್ಛೇದಿಸಿಬಿಡ್ತಾನೆ. ಆದರೂ ಎರಿನ್ ರುವೆಲ್ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುತ್ತಾ ಅವರು ಚೆನ್ನಾಗಿ ಓದುವಂತೆ ಸ್ವತಂತ್ರವಾಗಿ ಯೋಚಿಸುವಂತೆ ಮಾಡ್ತಾ ಹೋಗ್ತಾಳೆ. ಮಾರಣ ಹೋಮದಲ್ಲಿ ಬದುಕುಳಿದವರ ಮತ್ತು ಆ ಕಷ್ಟದ ಸಮಯದಲ್ಲಿಯೂ ಯಹೂದಿಗಳಿಗೆ ಸಹಾಯ ಮಾಡಿದವರ ಪುಸ್ತಕಗಳನ್ನ ಓದಲು ಕೊಡ್ತಾಳೆ. ಇದೇ ಸಮಯದಲ್ಲಿ ಆ ವಿದ್ಯಾರ್ಥಿಗಳಿಗೆಲ್ಲ ಅವರ ಪ್ರತಿದಿನದ ಜೀವನ ಹೋರಾಟದ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ತಮ್ಮ ನೆನಪುಗಳ ಬಗ್ಗೆ ಡೈರಿ ಬರೆಯಲು ಹೇಳ್ತಾಳೆ. ನಿಧಾನವಾಗಿ ಎಲ್ಲರೂ ಬರೀತಾ ಹೋಗ್ತಾರೆ. ಆ ಬರಹದಲ್ಲಿ ತಮ್ಮಂತಾವೇ ಹುಡುಕೊಳ್ತಾ ಸಹಿಷ್ಣುಗಳಾಗುತ್ತಾ ಆಶಾವಾದಿಗಳಾಗುತ್ತಾ ತಮ್ಮ ತಮ್ಮ ಕೃತಿಗಳಿಗೆ ತಾವೇ ಜವಾಬ್ದಾರರಾಗ್ತಾ ಹೋಗ್ತಾರೆ ಮಕ್ಕಳು. ಈ ಎಲ್ಲದರಿಂದಾಗಿ ಕೊನೆ ಕೊನೆಗೆ ಇಡೀ ತರಗತಿ ಪರೀಕ್ಷೆಗಳಲ್ಲಿಯೂ ಚೆನ್ನಾಗಿ ಮಾಡುತ್ತಾ ಅತ್ಯುತ್ತಮ ವಿದ್ಯಾರ್ಥಿಗಳ ತರಗತಿಯಾಗಿ ಬದಲಾಗ್ಬಿಡುತ್ತೆ. ಅಮೆರಿಕದ ಕರಿಯರ ನಾಗರಿಕ ಹಕ್ಕುಗಳ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಫ್ರೀಡಂ ರೈಡರ್ಸ್ ನ ನೆನಪಿನಲ್ಲಿ ತಮ್ಮನ್ನು ತಾವು ಫ್ರೀಡಂ ರೈಟರ್ಸ್ ಅಂತ ಕರೆದುಕೊಳ್ತಾರೆ ಈ ವಿದ್ಯಾರ್ಥಿಗಳು. ಅವರ ಮತ್ತು ತನ್ನ ಆ ಅನುಭವವನ್ನ 1999ರಲ್ಲಿ ಎರಿನ್ ರುವೆಲ್ ದ ಫ್ರೀಡಂ ರೈಟರ್ಸ್ ಡೈರಿ ಅಂತ ಪುಸ್ತಕ ಬರೀತಾರೆ. ಕಳೆದ ವರ್ಷ 2007ರಲ್ಲಿ ಇದು ಸಿನಿಮಾ ಕೂಡ ಆಗಿದೆ. ಸಂಸ್ಕಾರದ ಬಗೆಗಿನ ಕೆಲವು ಮಡಿವಂತ ಅಧ್ಯಾಪಕರ ಇತ್ತೀಚಿನ ವಿವಾದದ ಬಗ್ಗೆ ಯೋಚಿಸ್ತಾ ಇದ್ದಾಗ ಎರಿನ್ ಹೀಗೆ ನೆನಪಾದ್ಲು. ಉತ್ತಮ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳನ್ನು ನಿರಂಕುಶ ಮತಿಗಳನ್ನಾಗಿ ಮಾಡಬೇಕು. ಆದರೆ ನಮ್ಮ ವ್ಯವಸ್ಥೆ ಇನ್ನೂ ನೋಟ್ಸ್ ಡಿಕ್ಟೇಟ್ ಮಾಡುತ್ತಾ 100ಕ್ಕೆ 35 ಅಂಕಗಳನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೆ. ಇನ್ನು ಕೆಲವು ಅಧ್ಯಾಪಕರಿಗೆ, ವಿಶೇಷವಾಗಿ ಕಾಲೇಜು ಅಧ್ಯಾಪಕರಿಗೆ, ಪ್ರಪಂಚದ ಯಾವೊಂದು ವಿಷಯವೂ ಮುಖ್ಯವಲ್ಲ, ತಮ್ಮೂರಿನ ಯಾವೊಂದು ಜ್ವಲಂತ ಸಮಸ್ಯೆಯು ತರಗತಿಯಲ್ಲಿ ಚರ್ಚಿಸಲು ಅರ್ಹವಲ್ಲ. ಇವರ ಪರಮ ಕಾಳಜಿಗಳು ಇಡೀ ವರ್ಷದಲ್ಲಿ ಯಾವುದೋ ಒಂದು ಪೀರಿಯಡ್ ನಲ್ಲಿ ಮಾತ್ರ ಉಚ್ಚರಿಸಬೇಕಾದ ಸ್ಥಾನ ಸಂಭೋಗದಂತಹ ಪದಗಳು. ಇದಿಷ್ಟನ್ನೇ ಗಮನಿಸಿದ್ರೆ ಸಾಕು, ನಮ್ಮ ಅಧ್ಯಾಪಕರುಗಳು ಸಹ ಎಂತಹ ಗತಿಗೆಟ್ಟ ಶಿಕ್ಷಣ ವ್ಯವಸ್ಥೆಯ ಉತ್ಪನ್ನಗಳು ಅನ್ನೋದು ಅರಿವಾಗುತ್ತೆ. ನಮ್ಮ ಶಾಲಾ ಕಾಲೇಜುಗಳಲ್ಲಿ, ವಿಶೇಷವಾಗಿ ಕಾಲೇಜುಗಳಲ್ಲಿ ಚರ್ಚಿಸಲೇಬೇಕಾದ ಅನೇಕ ವಿಷಯಗಳಿವೆ. ಜಾತಿವಾದ, ಕೋಮುವಾದ, ಶೋಷಣೆ, ಮೀಸಲಾತಿ, ಭಯೋತ್ಪಾದನೆ, ನಕ್ಸಲ್ವಾದ, ಜಾಗತೀಕರಣ, ರಾಷ್ಟ್ರೀಯತೆ ಇಂತಹ ಜ್ವಲಂತ ಹಲವಾರು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಸಮಸ್ಯೆಗಳಿವೆ. ಇವುಗಳನ್ನ ವಿದ್ಯಾರ್ಥಿಗಳನ್ನ ಮುಚ್ಚಿಡ್ತಾ ಹೋಗ್ತಾ ಇದ್ದೀವಿ. ಚರ್ಚಿಸುವುದನ್ನ ಮತ್ತು ಪ್ರಶ್ನೆ ಎತ್ತುವುದನ್ನ ಪ್ರೋತ್ಸಾಹಿಸದ ನಮ್ಮ ಫ್ಯೂಡಲ್ ವ್ಯವಸ್ಥೆಯಿಂದಾಗಿ ವಿದ್ಯಾರ್ಥಿಗಳನ್ನು ಕೇಡಿಗರಿಗೆ ಗಾಳದ ಹುಳು ಮಾಡ್ತಾ ಇದ್ವಿ. ನಮ್ಮಲ್ಲಿ ತಕ್ಷಣಕ್ಕೆ ಅಮೂಲಾಗ್ರವಾಗಿ ಬದಲಾಗಬೇಕಾದ ಒಂದು ವ್ಯವಸ್ಥೆ ಇದ್ರೆ ಅದು ಈ ಶಿಕ್ಷಣ ವ್ಯವಸ್ಥೆ ಮತ್ತು ಬೋಧನಾ ಕ್ರಮ. ಭಾರತದ ಸಮಾಜ ಅನಗತ್ಯ ಕಲ್ಪಿತ ಭಯಗಳನ್ನು ಮೀರಿ ಆರಂಭದಿಂದಲೇ ಮುಕ್ತವಾಗಿ ಚರ್ಚೆಯಲ್ಲಿ ತೊಡಗಿಕೊಳ್ಳಬೇಕಿದೆ. ಇಲ್ಲದಿದ್ದರೆ ಮೀನಿನ ಸಮಸ್ಯೆಗಳಿಗೆ ಭೀಕರ ಅಗ್ನಿ ಪರ್ವತದ ಸ್ಫೋಟಕ ಶಕ್ತಿ. ನಮಸ್ಕಾರ.